ನಿಮ್ಮ ಮತ್ತು ನಟರ ಸಂಬಂಧ, ನಿಮ್ಮ ಮತ್ತು ನಿರ್ದೇಶಕರ ಸಂಬಂಧ ಹೇಗಿರಬೇಕು, ನಿಮ್ಮ ಮತ್ತು ಕೋ ಟೆಕ್ನಿಷಿಯನ್ಸ್ ಇವರ ಸಂಬಂಧ, ಇದರ ಬಗ್ಗೆ ಚರ್ಚೆ ಮಾಡಿಕೊಳ್ಳೋಣ. ಯಾಕಂದರೆ ನಿಮಗೆ ಪ್ರಾಕ್ಟಿಕಲಿ ಯು ವಿಲ್ ಹ್ಯಾಂಡಲ್ ದ ಕ್ಯಾಮ್ರಾ ಇನ್ ಫರ್ದರ್ ಕ್ಲಾಸಸ್. ಮುಖ್ಯವಾಗಿ ಕ್ಯಾಮ್ರಾಮನ್ಗಳಿಗೆ ಇರಬೇಕಾದಂತಹ ಬಹಳ ಮುಖ್ಯವಾದ ಗುಣ, ಬಹಳಷ್ಟು ಕ್ಯಾಮ್ರಾಮನ್ಗಳಿಗೆ ಇಲ್ಲದೇ ಇರೋ ಗುಣ ಮತ್ತು ಇರಬೇಕಾದ ಗುಣ ಏನಂದರೆ ಕಮ್ಯುನಿಕೇಷನ್ ಸ್ಕಿಲ್. ತುಂಬ ಕಮ್ಯುನಿಕೇಷನ್ ಸ್ಕಿಲ್ ಕಲ್ತ್ಕೋಬೇಕು. ಯಾಕಂದರೆ ಯು ಆರ್ ನಾಟ್ ಇಂಟ್ರ್ಯಾಕ್ಟ್ ವಿತ್ ಎ ಕಂಪ್ಯೂಟರ್, ಯು ಆರ್ ಇಂಟ್ರ್ಯಾಕ್ಟ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಕ್ಯಾಮ್ರಾ ಒಂದು ಯಂತ್ರ ಇರ್ಬೋದು, ಅದರ ಸುತ್ತಮುತ್ತ ಇರೋರು ಮನುಷ್ಯರು. ಸೊ ಯು ಶುಡ್ ಡೆವಲಪ್ ಎ ಲ್ಯಾಂಗ್ವೇಜ್ ಸ್ಕಿಲ್, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರೋದನ್ನು ಎಷ್ಟು ಮುಖ್ಯ ಅಂದರೆ, ತುಂಬ ಒಳ್ಳೆ ಕ್ಯಾಮ್ರಾಮನ್ಗಳು ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ಕಾರಣಕ್ಕೆ ತುಂಬ ತೊಂದರೆಗಳಾಗುತ್ತೆ, ಫೇಲ್ಯೂರ್ ಆಗ್ತವೆ. ಅವ್ರು ಹೇಳೋದೊಂದು, ನೀವು ಗ್ರಹಿಸೋದೊಂದು, ನೀವು ಹೇಳೋದೊಂದು ಅವ್ರು ಗ್ರಹಿಸೋದೊಂದು ಆಗಬಾರದು. ಸೊ ಮೇಕ್ ಕ್ಲಿಯರ್ ನಾನು ಏನನ್ನು ಹೇಳಬೇಕು ಅಂತಿದ್ದೀನಿ ಅದನ್ನು ಸ್ಪಷ್ಟವಾಗಿ ಸರಳವಾಗಿ ಡೈರೆಕ್ಟರ್ ಜೊತೆಗೆ ಮತ್ತು ಇತರೆ ಜೊತೆಗೆ ಹೇಳುವಂಥ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನಾವು ಬಳಸ್ಕೊಳ್ಬೇಕು. ಎರಡನೇದು, ತುಂಬ ಜನ ಏನು ಮಾಡ್ತೀವಿ, ಕ್ಯಾಮ್ರಾದ ಜೊತೆ ಪಳಗಿದ ಮೇಲೆ ಚೆನ್ನಾಗಿ ಕಲ್ತ ಮೇಲೆ ಅದನ್ನು ಬ್ಯೂಟಿಫಿಕೇಷನ್ ಇಸ್ ಕ್ಯಾಮ್ರಾ ಅಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅಂದರೆ ಚೆನ್ನಾಗಿ ತೆಗೆದುಬಿಟ್ರೆ, ಕೆಲವರು ಹೇಳ್ತಾರೆ ನೋಡಿ ಆ ಏನು ಶಾರ್ಟ್ ಪಾ ಲಡ್ಡು ಇದಾಗಿದೆ, ಒಂದೊಂದು ಫ್ರೇಮನ್ನು ಪೇಂಟಿಂಗ್ ಥರ ಇದೆ ಅಂತ. ದಟ್ಸ್ ಫೈನ್. ಆದರೆ ಆ ನಿಮ್ಮ ಬ್ಯೂಟಿಫಿಕೇಷನ್ನು ಕಥೆಯನ್ನು ಡಾಮಿನೇಟ್ ಮಾಡ್ದಂಗೆ ನೋಡ್ಕೋಬೇಕು. ಅದನ್ನು ಫೋಟೋಗ್ರಫಿ ನೋಡ್ತಾ ಕಥೆ ಮರಿಬಾರದು ಜನ. ಸೊ ಯು ಶುಡ್ ಫಾಲೋ ದ ಸ್ಟೋರಿ ಲೈನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವರು ಕ್ಯಾಮ್ರಾಮನ್ನು ಎಂಥ ಕಡೆ ಹೋದ್ರು ಅದ್ಭುತವಾಗಿ ತೆಗಿತೀವಿ ನಾವು ಅಂತ ಹೇಳಿ ಇಗ್ನೋರ್ ದ ಸ್ಟೋರಿ ಲೈನ್, ಅದರಿಂದ ತೊಂದರೆ ಆಗುತ್ತೆ. ನೀವಿರೋದು ಕತೆ ಹೇಳೋಕ್ಕೆ ಹೊರತು ಕತೆನ ಆಡೋದಕ್ಕಲ್ಲ, ಡಾಮಿನೇಟ್ ಮಾಡೋದಕ್ಕಲ್ಲ. ಇದು ಹೇಗಾಗತ್ತೆ, ಒಂದು ಶವ ಸಂಸ್ಕಾರ ಸೀನ್ ಇರುತ್ತೆ, ನೀವಲ್ಲಿ ಬ್ಯೂಟಿಫಿಕೇಷನ್ ಮಾಡಿದರೆ ಅಥವಾ ಗಂಡು ಹೆಣ್ಣು ಮದುವೆ ಆಗ್ತಿರೋಂಥ ಒಂದು ಅದ್ಭುತವಾದಂಥ ವೆಡ್ಡಿಂಗ್ ರಿಸೆಪ್ಷನ್ ಸೀನ್ ಇರುತ್ತೆ, ನೀವು ಅದನ್ನು ಡಲ್ ಹೆಡೆಡ್ ಮಾಡಿಬಿಟ್ರೆ, ಡಿಪ್ರೆಸಿವ್ ಆಗಿ ಮಾಡಿಬಿಟ್ರೆ, ದ ಈವೆಂಟ್ ಇಟ್ ಸೆಲ್ಫ್ ಸೆಲೆಬ್ರೇಷನ್. ಹೀಗಾಗಿ ಲೈಟಿಂಗ್ ಮಾಡ್ಕೊಳ್ಳುವಾಗ, ಕಂಪೋಸ್ ಮಾಡುವಾಗ ಆ ಒಂದು ಇಮೇಜ್ ನಮ್ಮಲ್ಲಿರಬೇಕು. ಯಾಕೆಂದರೆ ಕಣ್ಣಿನಲ್ಲಿ ನೀವು ನೋಡಿದ್ದು ಮನಸ್ಸಿನ ಒಳಗೆ ಇರುವಂಥ ಮನಸ್ಸಿನ ಮನೋವೃತ್ತಿಯಲ್ಲಿ ಪ್ರಿಂಟ್ ಆಗುತ್ತೆ, ಇಂಪ್ರಿಂಟ್ ಆಗುತ್ತೆ. ನಿಮ್ಮ ನೆನಪಿನಲ್ಲಿ, ನಿಮ್ಮ ಕನಸಿನಲ್ಲಿ, ನಿಮ್ಮ ಚಿತ್ರಗಳು ಬರೋದು, ಅಲ್ಲಿ ಇಂಪ್ರಿಂಟ್ ಆದ ಚಿತ್ರಗಳು ಮತ್ತೆ ರಿಪೀಟ್ ಆಗ್ತವೆ. ಮೈಂಡ್ ಕೂಡ ಒಂದು ಫಿಲ್ಮ್ ಪ್ರೊಜೆಕ್ಟರ್ ಥರ ಕೆಲಸ ಮಾಡ್ತೇವೆ. ಒಂದು ಕನಸು ಕಾಣ್ತಿದ್ದೀರಿ ಅಂದರೆ ಆ ಕನಸಿನ ಬರೋ ಇಮೇಜ್ಗಳು ನೀವೆಲ್ಲೋ ಕಂಡಿರ್ತೀರಿ, ಅವು ಬೇರೆ ಬೇರೆ ರೀತಿ ಪ್ರೊಜೆಕ್ಟ್ ಆಗ್ತವೆ. ಹಾಗೆ ಕೂಡ ಫಿಲ್ಮ್ನಲ್ಲಿ ಪ್ರತಿಯೊಂದು ಇಮೇಜ್ಗಳನ್ನು ನೀವು ಗ್ರಹಿಸುವಾಗ ಯಾವ ಮೂಡ್ ಇದೆ ಅದಕ್ಕೆ ತಕ್ಕ ನಾವು ಹೋಗಬೇಕು. ಸೊ ಕಥೆಗೆ ಕೂತ್ಕೋಬೇಕು, ಕಥೆಗೆ ಕೂತ್ಕೊಂಡು ಕಥೆಗೆ ಏನೇನು ನಾನು ಫೋಟೋಗ್ರಫಿಯಿಂದ ನಾನು ಹೆಲ್ಪ್ ಮಾಡ್ತೀನಿ, ಡೈರೆಕ್ಟ್ರಿಗೆ ಸಾಥ್ ಕೊಡ್ತೀನಿ ಅನ್ನೋದನ್ನು ನಾವು ಗ್ರಹಿಸಬೇಕು.